ಸುಧೀರ್ ಅವರೇ, ಈಗ ನೀವೇ ಇದಕ್ಕೆ ಉತ್ತರ ಕೊಡಬೇಕು. ಈಗ ನಿಜವಾಗ್ಲೂ ಆರ್ಥಿಕ ಪರಿಸ್ಥಿತಿ ಬೇರೆ ದೇಶಗಳಲ್ಲೂ ಕೂಡ ಕುಸಿತ ಕಂಡಿದೆ. ಜಿಡಿಪಿ ಅಂತ ಗಮನಿಸಿದ್ರೆ ಅವರು ಪೆಟ್ಟಿದ್ದಾರೆ, ಅವರು ಸಾಲ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ನಾವು ಈ ಬಾರಿ ವಿತ್ತೀಯ ಕೊರತೆಯನ್ನ ಗಣನೆಗೆ ತೆಗೆದುಕೊಳ್ಳದೆ ಬಜೆಟ್ ಮಂಡನೆ ಮಾಡಬೇಕಾಗಬಹುದು ಅನ್ನೋ ನಿರೀಕ್ಷೆ ಮಾಡ್ತಾ ಇದ್ದೀವಿ. ತಾವು ಏನು ಹೇಳ್ತೀರಿ, ಏನು ಸಿಗಬಹುದು ಅಥವಾ ಇದ್ದದ್ದನ್ನು ಕಾಪಾಡಿಕೊಂಡ್ರೆ ಸಾಕು ಅಂತ ಅನಿಸುತ್ತಾ ನಿಮಗೆ? ನೋಡಿ, ಈಗ ನಮ್ಮ ಯಾವುದೇ ಒಂದು ಆರ್ಥಿಕತೆ ನಡೆಯೋದು ಯಾವುದ್ರ ಮೇಲೆ? ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್. ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಕರೆಕ್ಟಾಗಿ ಆಗ್ತಿದ್ರೆ ಆರ್ಥಿಕತೆ ಚೆನ್ನಾಗಿ ನಡೀತಿದೆ ಅಂತ ಹೇಳಿ. ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಕನ್ಸಂಪ್ಷನ್ ಆಗಬೇಕು, ಕನ್ಸಂಪ್ಷನ್ ಆಗಬೇಕು ಅಂದ್ರೆ ಜನರ ಹತ್ರ ದುಡ್ಡು ಇರಬೇಕು, ಜನರ ಹತ್ರ ದುಡ್ಡು ಇರಬೇಕು ಅಂದ್ರೆ ಜನರಿಗೆ ಕೆಲಸ ಸಿಗಬೇಕು. ಈಗ ಸರ್ಕಾರದ ಹತ್ರ ಜನ ಎಕ್ಸ್ಪೆಕ್ಟ್ ಮಾಡೋದು ಎರಡೇ, ಒಂದು ನಮಗೆ ತುಪ್ಪ ಹಚ್ಚುವ ಕೆಲಸ ಆಗೋದು ಬೇಡ, ತುಪ್ಪ ತಿನ್ನಿಸುವ ಕೆಲಸ ಆಗಲಿ ಅಂತ. ಅಂದರೆ ಯಾವುದೇ ಅನೌನ್ಸ್ಮೆಂಟ್ನ ಅನೌನ್ಸ್ಮೆಂಟಿಗೋಸ್ಕರ ಮಾಡೋದು ಬೇಡ, ಅದು ನಿಜವಾಗ್ಲೂ ಬೆನಿಫಿಟ್ ಆಗಿರಬೇಕು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್. ಎರಡನೇದು, ಈಗ ಬಹಳಷ್ಟು ಒಬ್ಬ ಜನಸಾಮಾನ್ಯ ಆಗಿ ನಾನು ರೈತ ಆಗಿದ್ರೆ ಏನು ಕೇಳ್ತೀನಿ, ನಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನು. ನಾನೊಬ್ಬ ಸಣ್ಣ MSME, ಸಣ್ಣ ಫ್ಯಾಕ್ಟ್ರಿ ನಡೆಸೋನು, ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನನಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಅವಾಗ ಮಾತ್ರ ಬಿಸ್ನೆಸ್ ಮಾಡೋಕ್ಕಾಗತ್ತೆ, ಇಲ್ಲಾಂದ್ರೆ ಆಗಲ್ಲ. ಮತ್ತು ಆ ಕಾಂಪಿಟೇಟಿವ್ನೆಸ್ ಬರಬೇಕಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಡಿ. ಮತ್ತು ಇವತ್ತು ಕರೋನಾ ದಶೆಯಿಂದ ಲಾಕ್ಡೌನಿಂದ ಭಾಳಷ್ಟು ಸಮಸ್ಯೆಗಳನ್ನ ಇವರೆಲ್ಲ ಎದುರಿಸ್ತಿದ್ದಾರೆ, ಹಾಗಾಗಿ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಮೂಲಕ ಒಂದು ಸಣ್ಣ ಬ್ರೀತರ್ ಕೊಟ್ಟಿದ್ರು, ಆದರೆ ಅದು ಸಾಕಾಗಲ್ಲ. ಯಾಕಂದ್ರೆ ಭಾಳಷ್ಟು ಜನಕ್ಕೆ ಆ 20% ಎಮರ್ಜೆನ್ಸಿ ಕ್ರೆಡಿಟ್ ಲೈನ್, ಯಾರಿಗೆ ಔಟ್ ಸ್ಟ್ಯಾಂಡಿಂಗ್ ಸಾಲ ಇದ್ದವರಿಗೆ, ಒಂದಷ್ಟು ಜನಕ್ಕೆ ಇದ್ದಿರಲಿಲ್ಲ. ಸೊ ಹಾಗಾಗಿ ಎಕ್ಸ್ಟ್ರಾ ಸಾಲ ಸಿಗತ್ತಾ, ಸಾಲಕ್ಕೆ ಏನಾದರೂ ಫೆಸಿಲಿಟಿ ಮಾಡಿಕೊಡ್ತಾರಾ, ಸಾಲದ ವೇವರ್ ಬೇಕಾಗಿಲ್ಲ, ಅಟ್ ಲೀಸ್ಟ್ ಒಂದಷ್ಟು ಸಾಲ ಕೊಡಿ, ಅವಾಗ ಬಿಸ್ನೆಸ್ ಅನ್ನ ಮತ್ತೆ ಕಟ್ಟೋದಕ್ಕಾಗತ್ತೆ ಅನ್ನೋದು ಈ MSMEಗಳಾಯ್ತು. ಮತ್ತೆ ನಾವೇನ್ ಮಾಡ್ತಿದೀವಿ ಈಗ ಅಂದ್ರೆ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದೀವಿ. ನಮ್ಮ ದೇಶ ಕನ್ಸಂಪ್ಷನ್ ಡ್ರಿವನ್ ಕಂಪನಿ ದೇಶ ಇದೆ, ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕನ್ಸಂಪ್ಷನ್ ಜಾಸ್ತಿ ಇದೆ. ಆದ್ರೆ ಸಮಸ್ಯೆ ಏನಂದ್ರೆ, ನಾವು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡಿದ್ದನ್ನ ಕನ್ಸ್ಯೂಮ್ ಮಾಡ್ತಿದ್ದೀವ ಅಥವಾ ಇಂಪೋರ್ಟ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡ್ತಿದ್ದೀವ? ಯಾಕಾಗಿ ಇಂಪೋರ್ಟ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡ್ತಿದ್ದೀವಿ? ಚೈನಾದಿಂದ ನಾವೆಲ್ಲ ಯೂಸ್ ಮಾಡೋ ಸ್ಮಾರ್ಟ್ ಫೋನ್ಗಳು ಚೈನಾದಿಂದ ಬರುತ್ತೆ, ಯಾಕಾಗಿ ಹಾಗೆ ಬರ್ತಿದೆ? ಕಾರಣ ಇಷ್ಟೇ, ನಮ್ಮಲ್ಲಿ ಆ ಕಾಂಪಿಟೇಟಿವ್ನೆಸ್ ಇಲ್ಲ. ಯಾಕೆ ಕಾಂಪಿಟೇಟಿವ್ನೆಸ್ ಇಲ್ಲ? ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತೆ ನಾವು ಇನ್ನೂ ಕೂಡ ಮುದ್ರಾ ಯೋಜನೆಯಲ್ಲಿದ್ದೀವಿ, ಅಂದ್ರೆ ಮುದ್ರಾದಲ್ಲಿ 50,000 ಸಾಲ ಕೊಡ್ತೀನಿ, ನೀವೊಂದು ಟೈಲರಿಂಗ್ ಮೆಷಿನ್ ಇಟ್ಕೊಂಡು ಮಾಡಿ ಅಂತ. ಅದು ಚೈನಾ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಫಿಲಿಪೈನ್ಸ್ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಈಗ ನಾವು ಕಾಂಪೀಟ್ ಮಾಡಬೇಕು ಅಂದ್ರೆ ನಾವು ದೊಡ್ಡ ಮಟ್ಟದ ಇಂಡಸ್ಟ್ರಿಯಲೈಸೇಷನ್ಗೆ ಅವಕಾಶ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಸರ್ಕಾರದವ್ರು ಈಗ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೊಡಕ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದ್ರ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಬಜೆಟ್ನಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ, ನಾವು ಮಕ್ಕಳು ಅಳ್ತಾರೆ ಅಂತ ಮೊಬೈಲ್ ಫೋನ್ ಕೊಟ್ಟು ಸುಮ್ಮನೆ ಕೂರ್ತೀವಲ್ಲ, ಹಾಗಾಗೋದು ಬೇಡ. ಅದ್ರ ಬದಲು ನಿಜವಾಗ್ಲೂ ಅಂದ್ರೆ ಈಗ ಒಂದಷ್ಟು ಫ್ರೀಬೀಸ್ ಅನೌನ್ಸ್ ಮಾಡಿಬಿಡ್ಬೋದು, ಅದು ಮತ್ತೆ ತಾತ್ಕಾಲಿಕ, ಯಾವುದು ಶಾಶ್ವತ ಪರಿಹಾರ ಕೊಡಲ್ಲ. ಶಾಶ್ವತ ಪರಿಹಾರ ಕೊಡಬೇಕು ಅಂದ್ರೆ ಸರ್ಕಾರ ಮಾಡಬೇಕಾಗಿದ್ದು ಒಂದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಅಬ್ಸಲ್ಯೂಟ್ಲಿ ಮಾಡಿದ್ರು ಅಂದ್ರೆ ಮತ್ತೆ ದೇಶದ ಪರಿಸ್ಥಿತಿ ಹಾಳಾಗೋಗುತ್ತೆ. ನಿರುದ್ಯೋಗ ಇಡೀ ರಾಷ್ಟ್ರವನ್ನ ಕಿತ್ತು ತಿಂತಾ ಇದೆ. ಕರೋನಾ ಕಾಲದಲ್ಲಿ ಉದ್ಯೋಗ ಕಳ್ಕೊಂಡು ಜೀವನವೇ ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಅಂತಿರೋರು ಎಷ್ಟು ಜನ ಇದ್ದಾರೆ ಇವತ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಬೇಕು. ಅದಕ್ಕೆ ಇವತ್ತು ಏನು ಕೊಡಬಹುದು ಬಜೆಟ್ ನಲ್ಲಿ ಅನ್ನೋ ವಿಚಾರ ಮಾತಾಡ್ಬೇಕು. ಸುಧೀರ್ ಅವರೇ, ಎಲ್ಲಿಂದ ಶುರು ಮಾಡ್ಬೇಕು ನಾವು? ಉದ್ಯೋಗ ಅಂದ್ರೆ ನೀವು ಈಗಾಗಲೇ ಕೃಷಿಗೆ ಮಾತಾಡ್ತಿದ್ವಿ, ಅದಕ್ಕೆ ಲಿಂಕ್ ಮಾಡ್ಕೊಂಡು ಮಾತಾಡೋದಾದ್ರೆ ತುಂಬಾ ಜನ ಗ್ರಾಮೀಣ ಭಾಗಕ್ಕೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಕಿರು ಉದ್ಯಮಗಳ ಸೃಷ್ಟಿಯಾಗ್ಲಿ, ಅಲ್ಲಿ ಪರ್ಯಾಯ ಉದ್ಯೋಗ ಸೃಷ್ಟಿಯಾಗ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಅನ್ಸ್ಕಿಲ್ಡ್ ವರ್ಕರ್ಸ್ ಏನಿದ್ದಾರೆ ಅವ್ರಿಗೆ ಕೆಲಸ ಬೇಕಾಗಿದೆ. ಎಲ್ಲಿಂದ ಈಗ ಉದ್ಯೋಗ ಸೃಷ್ಟಿ ಕೆಲಸ ಶುರುವಾಗಬೇಕು? ಇಲ್ಲಿ ನಾನು ಯೂತ್ಸ್ ಅನ್ನ ಅಂದ್ರೆ ಈಗ ಯಾರ್ಯಾರು ಕರೋನಾ ಇಂದ ಕೆಲಸ ಕಳ್ಕೊಂಡು ಹಳ್ಳಿಗೆ ಹೋಗಿದಾರಲ್ಲ, ನನ್ನ ಪ್ರಕಾರ ಅವ್ರು ಯಾರು ಹಳ್ಳಿಯಿಂದ ವಾಪಸ್ ಬರೋದು ಬೇಡ. ಹಳ್ಳಿಯಲ್ಲಿ ಅವಕಾಶಗಳಿದೆ. ಸರ್ಕಾರ ಫುಡ್ ಪ್ರೊಸೆಸಿಂಗ್ ಕೋಆಪರೇಟಿವ್ ಅಂತ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಅದ್ರ ಪ್ರಕಾರ ಏನು ಅಂದ್ರೆ, ನೀವು 10 ಜನ ರೈತರು ಒಟ್ಟಾಗಿ ನೀವೇನೋ ಒಂದು ತರಕಾರಿ ಬೆಳಿತಿದ್ದೀರಿ, ಅದ್ರ ಪ್ರೊಸೆಸಿಂಗ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಮಗೆ ಅವರು 10 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ 10 ಜನ ರೈತರು ಸೇರಿದ್ರೆ. ಆ 10 ಲಕ್ಷದಲ್ಲಿ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಕೂಡ ಬರುತ್ತೆ. ನೀವೊಂದು 100 ಜನ ರೈತರಿದ್ರೆ 1 ಕೋಟಿ ಕೊಡ್ತಾರೆ. 500 ಜನ ರೈತರು ಸೇರಿ ಒಂದು ಕೋಆಪರೇಟಿವ್ ಮಾಡಿದ್ರೆ 5 ಕೋಟಿ, 1,000 ಜನ ಇದ್ರು 10 ಕೋಟಿ ರೂಪಾಯಿ ಕೊಡ್ತಾರೆ. ಅದರಲ್ಲಿ ನಿಮ್ಗೆ 10 ಕೋಟಿ ತಗೊಂಡ್ರೆ 3.5 ಕೋಟಿ ಸಬ್ಸಿಡಿ ಕೂಡ, 6.5 ಕೋಟಿ ಬರೀ 3.4% ಬಡ್ಡಿ ಕೊಡ್ತಾ ಇದಾರೆ. ಅದು ಒಳ್ಳೆ ಸ್ಕೀಮ್. ಆದ್ರೆ ಇವತ್ತಿನ ಸಮಸ್ಯೆ ಇರೋದು, ನೀವು ಬ್ಯಾಂಕಿಗೆ ಹೋಗ್ಬಿಟ್ರೆ 6 ತಿಂಗಳಿಂದ 1 ವರ್ಷದ ತನಕ ಆಗತ್ತದು. ಅಲ್ಲಿ ತನಕ ನಮ್ಮ ರೈತರು ಅಥವಾ ಅವರ ಈಗಿನ ಯಂಗರ್ ಜನರೇಷನ್ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರ್ಬೋದು. ಹಾಗಾಗಿ ಅದರ ಇಂಪ್ಲಿಮೆಂಟೇಷನ್ ಕಡೆ, ಯಾಕಂದ್ರೆ ಮೋದಿ ಸರ್ಕಾರದ ಬಗ್ಗೆ ಇಂಪ್ಲಿಮೆಂಟೇಷನ್ ಅಲ್ಲಿ ನನಗೆ ನಂಬಿಕೆ ಇದೆ. ಯಾಕಂದ್ರೆ ಜನಧನ್ ಪ್ರೋಗ್ರಾಮ್ ಮಾಡಿದಾಗ ಪ್ರತಿ ದಿನ ಲೆಕ್ಕ ಬರ್ತಿತ್ತು. PSU ಬ್ಯಾಂಕಲ್ಲಿ ಕೂಡ ಎಂಪ್ಲಾಯೀಸು 7 ಡೇಸ್ ಎ ವೀಕ್ ವರ್ಕ್ ಮಾಡ್ತಿದ್ರು. ಹಾಗೇನೆ ಇಲ್ಲೂ ಕೂಡ
ಆತರ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇದೆ ಸೋ ಆತರ ಒಂದು ವೇಳೆ ಇಂಪ್ಲಿಮೆಂಟೇಷನ್ ಮಾಡಿದ್ದೆ ಆದ್ರೆ ರೂರಲ್ ಏರಿಯಾದಲ್ಲಿ ನಾವು ಎಂಪ್ಲಾಯ್ಮೆಂಟ್ ಜನರೇಷನ್ ಗೆ ದೊಡ್ಡ ಕೆಲಸ ಆಗುತ್ತೆ ಯಾಕಂದ್ರೆ ಇವತ್ತು ರೈತರು ಏನು ಅಂದ್ರೆ ವರ್ಷದಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಹೂಳೋದು ಇದು ಹಾರ್ವೆಸ್ಟಿಂಗ್ ಮಾಡೋದು ಅದೆಲ್ಲ ಇರುತ್ತೆ ಬೇರೆ ಟೈಮ್ ಫ್ರೀ ಇರ್ತಾರೆ ಅವ್ರು ಇದರಲ್ಲಿ ತೊಡ್ಕೋಬಹುದು ಇದು ಒಂದು ರೂರಲ್ ಎಂಪ್ಲಾಯ್ಮೆಂಟ್ ಈಗ ನಾವು ಅರ್ಬನ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಬೇಕು ಅಂದ್ರೆ ಫಸ್ಟ್ ಬೇಕಾಗಿದ್ದು ಇಂಡಸ್ಟ್ರೀಸ್ ಮತ್ತೆ ರೀಸ್ಟಾರ್ಟ್ ಆಗಬೇಕು ಯಾವುದು ಮುಚ್ಚಿ ಹೋಗ್ತಿದಾವೆ ಅಥವಾ ಆಲ್ರೆಡಿ ಈಗ ಒಂದಷ್ಟಂತೂ ಈಗ ಒಂದು ಲೈಫ್ ಲೈನ್ ಕೊಟ್ಟಿಲ್ಲ ಅಂದ್ರೆ ಮುಚ್ಚೋಗ್ಬಿಡ್ತಾವೆ ಅದಕ್ಕೆ ಬೇಕಾದ ಸವಲತ್ತುಗಳನ್ನ ಕೊಡಬೇಕಾಗಿದೆ ಅದಕ್ಕೆ ಬೇಕಾದ ಸವಲತ್ತುಗಳು ಅಂದ ತಕ್ಷಣ ಫಸ್ಟ್ ಲೇಬರ್ ಲಾದಲ್ಲಿ ಒಂದಷ್ಟು ಚೇಂಜಸ್ ಬದಲಾವಣೆ ಬೇಕಾಗಿದೆ ಈಗ ನೀವು ಚೈನಾದಲ್ಲಿ ಲೇಬರ್ ಲಾ ಹೇಗಿದೆ ಅಂದ್ರೆ ಕೆಲಸ ಮಾಡಿಲ್ಲ ಅಂದ್ರೆ ಅವರಿಗೆ ಅವರ ಸೋಶಿಯಲ್ ಸೆಕ್ಯೂರಿಟಿ ನಂಬರ್ ಅದೊಂದು ಬ್ಲಾಕ್ ಆಗುತ್ತೆ ನಾಳೆ ನಿಮಗೆ ಬೆನಿಫಿಟ್ ಸಿಗಲ್ಲ ಇನ್ಫ್ಯಾಕ್ಟ್ ಮೆಟ್ರೋದಲ್ಲಿ ಹೋಗೋಕ್ಕಾಗಲ್ಲ ಅಂತ ಆ ಲೆವೆಲ್ಗೆ ಇದೆ ಲೇಬರ್ಸ್ಗೆ ಇಲ್ಲಿ ಹೆಂಗಾಗಿದೆ ಅಂದರೆ ಲೇಬರ್ಸಿಗೆ ನಾವು ಎರಡು ನಾವು ಕೆಲವು ಕಂಪ್ನಿಗಳಲ್ಲಿ ಲೇಬರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಒಪ್ಕೊಳ್ಳೋಣ ಹಾಗೇನೆ ಲೇಬರ್ಸು ಕೂಡ ಕಂಪ್ನಿಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ನಮ್ಮಲ್ಲಿ ಇವತ್ತು ಎಫಿಷಿಯನ್ಸಿ ನೋಡಿದರೆ ನೀವು ನೋಡಿ ಚೈನಾದ ವೇಜಸ್ ಆವರೇಜ್ ವೇಜಸ್ಸು ಭಾರತದ ನಾಲ್ಕು ಪಟ್ಟಿದೆ ಆದ್ರೆ ಭಾರತದ ವೇಜಸ್ ಕಡಿಮೆ ಇದ್ರೂ ಕೂಡ ನಾವು ಚೈನಾ ಪ್ರೊಡಕ್ಟ್ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ನಮ್ಮ ಎಂಪ್ಲಾಯೀಸ್ ಹತ್ತು ಗಂಟೆ ಒಂಬತ್ತು ಗಂಟೆ ಕೆಲಸ ಮಾಡಿದ್ರೆ ಕೆಲಸ ಮಾಡೋದು ಎರಡೇ ಗಂಟೆ ಅದು ನಿಜವಾದ ಸಂಪನ್ಮೂಲನೇ ನಮ್ಮದು ಅದೊಂದೇ ಇರೋದು ನಮ್ಮ ಸೊ ಹಾಗಾಗಿ ಅವರ ಎಫಿಷಿಯನ್ಸಿಗೆ ಕೆಲಸ ಮಾಡಬೇಕಾಗಿದೆ ನಾವು ಅದ್ರ ಕಡೆನು ಮಾತಾಡಬೇಕು ನಾವು ಎಲ್ಲದೂ ಸರ್ಕಾರ ಮಾಡ್ಲಿ ಕಂಪನಿಗಳು ಮಾಡ್ಲಿ ಅಂದ್ರೆ ಯಾರು ದುಡ್ಡು ಪ್ರಿಂಟ್ ಮಾಡಲ್ಲ ಈಗ ನಾವಂತೂ ಕಂಪನಿಗಳಂತೂ ದುಡ್ಡು ಪ್ರಿಂಟ್ ಮಾಡಲ್ಲ ನಾವು ಕಂಪನಿ ನಡೆಸಬೇಕು ಅಂದ್ರೆ ಲೇಬರ್ ಲಾನು ಕೂಡ ಸ್ಟ್ರಾಂಗ್ ಇರಬೇಕು ಮತ್ತೆ ಅಲ್ಲಿ ಅವ್ರಿಗೆ ಒಂದು ಒಂದು ಈಗ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಂತೂ ತಿದ್ದುಪಡಿ ಆಗ್ಬೇಕು ಇವತ್ತು ಹೆಂಗಾಗಿದೆ ಅಂದ್ರೆ ನೀವು ಎಲ್ ಕೆ ಜಿ ಇಂದ ಗ್ರಾಜ್ಯುಯೇಷನ್ ತನಕ 17 ವರ್ಷ ಒಬ್ಬ ವ್ಯಕ್ತಿದ ಜೀವನ ತಿಂದು ಕಳಿಸ್ತೀರಿ ಆಮೇಲೆ ನಾವು ಮತ್ತೆ ಒಂದು ವರ್ಷ ನಮಗೆ ಬೇಕಾದಂಗೆ ಟ್ರೈನಿಂಗ್ ಮಾಡ್ಕೋಬೇಕು ನೀವೇನು ಕಲ್ಸಲ್ಲ ನೀವು ನಮಗೆ ಬೇಕಾಗಿದ್ದೇನೂ ನೀವು ಕಲ್ಸಲ್ಲ ಹಾಗಾಗಿದೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ಇಮಿಡಿಯೇಟ್ಲಿ ಬೇಕು ಅವಾಗ ಮಾತ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೇಲೆ ಅದು ಹೊಸ ಇನ್ನು ಇಂಪ್ಲಿಮೆಂಟ್ ಆಗಕ್ಕೆ 50 ವರ್ಷ ಬೇಕು ಯಾಕಂದ್ರೆ ನೀವು ಹೊಸ ಪಾಲಿಸಿ ಮಾಡಬಹುದು ಹೊಸ ಟೆಕ್ಸ್ಟ್ ಬುಕ್ ಮಾಡಬಹುದು ಹೊಸ ಟೀಚರ್ನ ಪ್ರಿಂಟ್ ಮಾಡೋಕ್ಕಾಗಲ್ಲ ಹೊಸ ಟೀಚರ್ಸ್ ಇಲ್ಲ ನಮ್ಮ ಹತ್ರ ಇರುವ ಟೀಚರ್ಸ್ ಗೆ ಅಪ್ಗ್ರೇಡೇಷನ್ ಆಗಿಲ್ಲ ಅಬ್ಸಲ್ಯೂಟ್ಲಿ ಟೀಚರ್ಸ್ ಗೆ ನಾವು ಏನ್ ಹೇಳ್ಕೊಡ್ತಿದೀವಿ ಅವ್ರನ್ನ ಅಪ್ಸ್ಕಿಲಿಂಗ್ ಮಾಡಕ್ ಏನ್ ಮಾಡ್ತಿದೀವಿ ಸೊ ಹಾಗಾಗಿ ಹೊಸ ಶಿಕ್ಷಣ ನೀತಿಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿಕ್ಕಾಬಡೆ ಕೆಲಸ ಮಾಡ್ಬೇಕು ಸರ್ಕಾರ ಅದಕ್ಕೆ ಏನ್ ಮಾಡ್ತೀವಿ ಅಂತ ರೂಪುರೇಷೆಗಳನ್ನ ಪ್ರಾಬ್ಲಿ ಈ ಬಜೆಟ್ ಅಲ್ಲೂ ಕೂಡ ಅದಕ್ಕೆ ಏನಾದ್ರು ಅಲೋಕೇಶನ್ ಕೊಡ್ತಾರ ಯಾಕಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಒಂದು ಕಂಪ್ಲೀಟ್ಲಿ ನ್ಯೂ ಮೈಂಡ್ ಸೆಟ್ ಬೇಕಾಗುತ್ತೆ.